ಶ್ರೀ ಚೌಡೇಶ್ವರಿ ದೇವಿಯನ್ನು ನೆನೆಯುತ್ತಾ ಈ ದಿನದ ನಿಖರವಾದ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. ಬನ್ನಿ, ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ಆಕಸ್ಮಿಕವಾಗಿ ಧನಲಾಭದ ಯೋಗವಿದೆ. ದಾಂಪತ್ಯದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ. ತಾಳ್ಮೆಯಿಂದ ಇದ್ದರೆ ಇವತ್ತು ಕಾರ್ಯದಲ್ಲಿ ಜಯವನ್ನು ಸಾಗಿಸ್ತೀರ, ಕಾರ್ಯ ಪ್ರಗತಿಯಾಗುತ್ತೆ. ಇವತ್ತು ನಿಮಗೆ ಆದಾಯದ ಮೂಲಗಳು ಕೂಡ ಹೆಚ್ಚಾಗುತ್ತೆ. ಹಣಕಾಸಿನ ಹರಿವು ಸುಗಮವಾಗಿ ಸಾಗುತ್ತೆ. ವೃಷಭ ರಾಶಿ, ಮುಂದೂಡುತ್ತಿದ್ದ ಒಪ್ಪಂದಗಳು ಇವತ್ತು ಇತ್ಯರ್ಥಗೊಳ್ಳುತ್ತೆ. ಗುರಿ ಸಾಧನೆಗೆ ಶುಭ ಸಮಯ ಇದು. ಈ ದಿನ ಬಹಳ ವಿಶೇಷವಾದ ದಿನ ಅಂತ ಹೇಳ್ಬೋದು ನಿಮಗೆ. ವಿದ್ಯಾರ್ಥಿಗಳಿಗೆ ಬಹಳ ಯಶಸ್ಸಿನ ದಿನ. ಕೆಲಸ ಕಾರ್ಯಗಳಲ್ಲಿ ಜಾಗ್ರತೆಯಿಂದ ಇರಬೇಕು. ಕೆಲಸ ಕಾರ್ಯಗಳು ನಡೆಯುತ್ತೆ, ಆದರೆ ಸ್ವಲ್ಪ ಗಮನವನ್ನು ಇಟ್ಟು ಮಾಡಿದ್ರೆ ಆ ಕೆಲಸ ಸಂಪೂರ್ಣವಾಗಿ ಎಂದು ಮಾಡಿ ಮುಗಿಸಬಹುದು. ಮಿಥುನ ರಾಶಿ, ಇವತ್ತು ಷೇರು ವ್ಯವಹಾರಗಳಿಂದ ಲಾಭವನ್ನು ಪಡಿತೀರಾ. ನೀವು ಹೆಚ್ಚು ಪರಿಶ್ರಮ ಪಟ್ಟರೆ ಮಾತ್ರ ಇವತ್ತು ಲಾಭವನ್ನು ಸಿಗುತ್ತೆ. ಅಲ್ಪ ಗಳಿಕೆ ದೂರ ಪ್ರಯಾಣ ಮಾಡಬೇಕಾಗ್ಬೋದು. ರೈತರಿಗೆ, ವಿಶೇಷವಾಗಿ ಮಿಥುನ ರಾಶಿಯ ರೈತರಿಗೆ ಇವತ್ತು ಕೃಷಿಯಲ್ಲಿ ಅತಿ ಹೆಚ್ಚು ಲಾಭವನ್ನು ಪಡಿಬಹುದು. ಕಟಕರಾಶಿ, ಕಟಕರಾಶಿ ವ್ಯಕ್ತಿಗಳಿಗೆ ಇವತ್ತು ಉದ್ಯೋಗದಲ್ಲಿ ಬಡ್ತಿ ಅನ್ನೋದು ಸಿಗುತ್ತೆ. ಸಂಬಳ ಹೆಚ್ಚಾಗುತ್ತೆ ನಿಮಗೆ. ಸ್ನೇಹಿತರ ಭೇಟಿಯನ್ನು ಮಾಡ್ತೀರಾ. ಮನೆಗೆ ಹಿರಿಯರ ಆಗಮನ ಆಗುತ್ತೆ. ಭೂಲಾಭ ಇದೆ ಇವತ್ತು ನಿಮಗೆ. ಮೃಷ್ಟಾನ್ನ ಭೋಜನ ಯೋಗವಿದೆ. ವಿಶೇಷವಾಗಿ ಭೋಜನ ಪ್ರಿಯರಿಗೆ ಇವತ್ತು ಕಟಕರಾಶಿ ವ್ಯಕ್ತಿಗಳಿಗೆ ವಿಶೇಷವಾದ ಭೋಜನ ಪ್ರಾಪ್ತಿಯಾಗುತ್ತೆ. ಸಿಂಹರಾಶಿ, ಸ್ವಾಭಿಮಾನದಿಂದ ಸ್ವಲ್ಪ ತೊಂದರೆ ಆಗ್ಬೋದು. ಮನೆಯಲ್ಲಿ ಅಶಾಂತಿ ಉಂಟಾಗುತ್ತೆ. ಸಣ್ಣ ಪುಟ್ಟ ಆಶ್ಚರ್ಯಕರ ಬದಲಾವಣೆಗಳು ಕೂಡ ಜರುಗುತ್ತೆ ಇವತ್ತು ನಿಮ್ಮ ಜೀವನದಲ್ಲಿ. ಈ ದಿನ ಬಹಳನೇ ತಾಳ್ಮೆಯಿಂದ ಇದ್ದರೆ ಸಿಂಹರಾಶಿಯವರಿಗೆ ಒಳ್ಳೆಯದು ಅಂತ ಹೇಳ್ಬೋದು. ಕನ್ಯಾರಾಶಿ, ನಿರ್ಧಾರಗಳಿಂದ ದೂರ ಉಳಿತೀರ ಇವತ್ತು. ಸ್ವಂತ ಉದ್ಯಮ ಮಾಡುವ ಕನ್ಯಾರಾಶಿ ವ್ಯಕ್ತಿಗಳಿಗೆ ಇವತ್ತು ಬಹಳನೇ ಪ್ರಗತಿಯಾದ ದಿನ. ಸ್ತ್ರೀಯರಿಗೆ ಮಾನಸಿಕ ವೇದನೆ ಕಾಡಬಹುದು. ಮಾನಸಿಕ ಅಸ್ಥಿರತೆಯಿಂದ ಹಿನ್ನಡೆಯನ್ನು ಅನುಭವಿಸ್ತೀರಾ. ಆದಷ್ಟು ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡ್ರೆ ಕನ್ಯಾರಾಶಿ ವ್ಯಕ್ತಿಗಳಿಗೆ ಇವತ್ತು ಒಳ್ಳೆಯ ದಿನ. ತುಲಾರಾಶಿ, ಕಾರ್ಯದಲ್ಲಿ ಸ್ವಲ್ಪ ವಿಳಂಬ ಆಗುತ್ತೆ. ಸ್ಥಳ ಬದಲಾವಣೆ ಮಾಡಬೇಕಾಗ್ಬೋದು. ತಾಯಾದಿಗಳ ಕಲಹ ಹೆಚ್ಚಾಗ್ಬೋದು. ವಿಪರೀತ ಖರ್ಚು ಇವತ್ತಿರುತ್ತೆ. ಸೇವಕರಿಂದ ಸಹಾಯವನ್ನು ಕೇಳಿ ನೀವು ಪಡಿತೀರಾ. ವೃಶ್ಚಿಕ ರಾಶಿ, ಅಧಿಕಾರಿಗಳಿಂದ ಪ್ರಶಂಸೆ ಅನ್ನೋದು ಸಿಗುತ್ತೆ ನಿಮಗೆ. ಕೆಲಸ ಇಲ್ಲದ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶಗಳು ದೊರೆಯುತ್ತೆ. ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತೀರಾ. ತಾಳ್ಮೆಯಿಂದ ವರ್ತಿಸುವುದು ಉತ್ತಮ. ಧನಸ್ಸು ರಾಶಿ, ಧನಸ್ಸು ರಾಶಿಯ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯಾಗುತ್ತೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ. ಮನೆಯಲ್ಲಿ ಶಾಂತಿಯ ವಾತಾವರಣ ತುಂಬುತ್ತೆ. ಉದ್ಯೋಗದಲ್ಲಿ ಉನ್ನತ ಸ್ಥಾನಮಾನ ಗಳಿಸುವ ಯೋಜನೆ ಇದ್ರೆ ಇವತ್ತು ಇದಕ್ಕೆ ಸಕಾಲ ಅಂತಲೇ ಹೇಳ್ಬೋದು. ಅದರಂತೆಯೇ ಗೌರವ ಸನ್ಮಾನಗಳು ಕೂಡ ಉದ್ಯೋಗದಲ್ಲಿ ನಿಮಗೆ ದೊರೆಯುತ್ತೆ. ಮಕರ ರಾಶಿ, ಶತ್ರುಗಳ ನಾಶ ಆಗುತ್ತೆ. ಸ್ವಲ್ಪ ದುಡ್ಡು ಬಂದರೂ ಕೂಡ ನಿಮ್ಮ ಕೈನಲ್ಲಿ ಇವತ್ತು ಉಳಿಯೋದಿಲ್ಲ ದುಡ್ಡು. ಉತ್ತಮ ಬುದ್ಧಿಶಕ್ತಿಯಿಂದ ಈ ದಿನವನ್ನು ಕಳೀತೀರಾ. ಸರ್ಕಾರಿ ಕೆಲಸಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ಬೇರೆಯವರ ದುಡ್ಡು ಇವತ್ತು ನಿಮ್ಮದಾಗಲಿದೆ. ಪರರ ಧನಪ್ರಾಪ್ತಿ ಯೋಗ ನಿಮಗಿದೆ. ಇವತ್ತು ವಿಶೇಷವಾದ ದಿನ ಅಂತ ಮಕರ ರಾಶಿಯವರು ಕೂಡ ಹೇಳ್ಬೋದು. ಕುಂಭರಾಶಿ, ಸಾಲಬಾಧೆಗಳು ಇವತ್ತು ಕಳೆಯುತ್ತೆ. ಅನಾವಶ್ಯಕ ಮಾತುಗಳಿಂದ ದೂರವಿರಬೇಕು ನೀವು. ಹಣಕಾಸು ವ್ಯಯವನ್ನು ಮಾಡ್ತೀರಾ. ಭಾಗ್ಯ ವೃದ್ಧಿಯಾಗುತ್ತೆ. ಮದುವೆ ಆಗದವರಿಗೆ ಇವತ್ತು ವಿವಾಹ ಯೋಗವಿದೆ. ಮದುವೆ ಸೆಟ್ಟಾಗುತ್ತೆ ಇವತ್ತು. ಕುಂಭರಾಶಿಯ ಕೆಲವು ವ್ಯಕ್ತಿಗಳಿಗೆ ವಿವಾಹ ಯೋಗದ ಯೋಗವಿದೆ. ಮೀನರಾಶಿ, ಮೀನರಾಶಿಯವರಿಗೆ ಇವತ್ತು ಎಲ್ಲಿ ಹೋದರೂ ಕೂಡ ಅಶಾಂತಿ, ಮನಸ್ಸಿನಲ್ಲಿ ಭಯಭೀತಿಗಳು ಉಂಟಾಗುತ್ತೆ. ಶತ್ರುಗಳ ಬಾಧೆ ಕಾಡುತ್ತೆ. ಯಾವುದೋ ಒಂದು ರೀತಿಯಾದಂಥ ಭಯದ ವಾತಾವರಣ ಇವತ್ತು ನಿಮ್ಮಲ್ಲಿ ತುಂಬಿರುತ್ತೆ. ಆದರೆ ಕೆಲಸ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತೀರಾ. ರಾಜ ಸನ್ಮಾನ ಅನ್ನೋದು ನಿಮಗೆ ಸಿಗುತ್ತೆ. ವಿಶೇಷವಾಗಿ ರಾಜ ಸನ್ಮಾನದ ಯೋಗವಿದೆ ಮೀನರಾಶಿಯವರಿಗೆ ಇವತ್ತು. ಈ ವಿಶೇಷವಾದ ದಿನ ಭವಿಷ್ಯದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.